ನವಯುವಕರನ್ನು ಬಳಸಿಕೊಂಡು ಪಂಚಮಶಾಲಿ ಮಠಾಧೀಶರ ಒಕ್ಕೂಟವನ್ನು ಬಲಿಷ್ಠಗೊಳಿಸಿ ಬಡ ಮಕ್ಕಳನ್ನು ಸಾಕಿ ಅವರಿಗೆ ಉತ್ತಮ ಶಿಕ್ಷಣ ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಚುಕ್ಕೋಡಿ ಭಾಗದ ಪ್ರವಾಸ ಕೈಗೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲೆ ಮನಗೋಳಿ ಸಂಸ್ಥಾನ ಹಿರೇಮಠದ ಶ್ರೀ ಸಂಗಮ ಬಸವ ಸ್ವಾಮೀಜಿ ಹೇಳಿದರು. ಅವರು ಚುಕ್ಕೋಡಿ ಪಟ್ಟಣದ ಹರಿನಗರದ ನಿವಾಸಿ ಅಣ್ಣಪ್ಪ ಹಳಜೋಳೆಯವರ ಸುಪುತ್ರ ಕುಮಾರ್ ಸುದೀಪ್ ಅಣ್ಣಪ್ಪ ಹಳಜೋಳೆ ಈತನ 13ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಆಶೀರ್ವದಿಸಿ ಮಾತನಾಡಿದರು. ಪಂಚಮಶಾಲಿ ಮಠಾಧೀಶರ ಒಕ್ಕೂಟವನ್ನು ಯಾವ ರಾಜಕೀಯ ದುರುದ್ದೇಶವನ್ನು ಇಟ್ಟುಕೊಂಡು ರಚನೆ ಮಾಡಿಲ್ಲ, ಜನರ ಉದ್ಧಾರಕ್ಕಾಗಿ ಸ್ಥಾಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿಗೆ ನಮ್ಮ ಶ್ರೀಮಠದ ಶಿಷ್ಯರು ಅನ್ನೋವರ ಮನೆಗೆ ಆಗಮಿಸಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲೇ ಬೇರೆ ಬೇರೆ ರಾಜ್ಯದಲ್ಲೂ ನಮ್ಮ ಸಮಾಜ ಬಹಳ ದೊಡ್ಡ ಸಮಾಜ. ಪಂಚಮಸಾಲಿ ಸಮಾಜ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಸಮಾಜ. ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಅಂತೇಳಿ ಸುಮಾರು ಒಂದು 6-7 ತಿಂಗಳಾಯ್ತು ನಾವು ರಚನೆಯನ್ನು ಮಾಡಿ ಆ ಒಕ್ಕೂಟದಲ್ಲಿ ಯೂತ್ ಯುವಕರನ್ನು ಇಟ್ಟುಕೊಂಡು ಸಂಘಟನೆಯನ್ನು ಮಾಡಬೇಕು ತಿಳ್ಕೊಂಡು ಇವತ್ತು ನಾವು ಚಿಕ್ಕೋಡಿ ತಾಲೂಕಿಗೆ ಬಂದಿದ್ದೇವೆ. ಇವತ್ತು ಆ ಒಕ್ಕೂಟ ಯಾಕೆ ರಚನೆ ಮಾಡಿದ್ದೇವೆ ಅಂದಾಗ ಬಡ ಮಕ್ಕಳನ್ನು ಸಾಕಬೇಕು, ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು. ಆ ಬಂದಿರತಕ್ಕಂಥ ಮಕ್ಕಳು ಇವತ್ತು ಕೃಷಿಯನ್ನೇ ರೈತರಾಗಲಿ ವಕೀಲರಾಗಲಿ ಅವರು ಸ್ವಾಮಿಗಳಾಗಲಿ ಏನಾಗ್ತಾರಾಗಲಿ ಬಡವ್ರನ್ನ ಸಾಕಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಈ ಒಕ್ಕೂಟ ರಚನೆ ಮಾಡಿದ್ದೇವೆ. ಇವತ್ತು ಕೆಲವೊಂದಿಷ್ಟು ಜನ ಈ ಒಕ್ಕೂಟ ರಾಜಕೀಯ ಸಲಹೆಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ನಮ್ಮ ಒಕ್ಕೂಟ ಯಾವ ರಾಜಕೀಯ ಸಲಹೆಗೆ ಆಗ್ತಾ ಇಲ್ಲ. ನಾವು ಜನರ ಉದ್ಧಾರಗೋಸ್ಕರ ಇವತ್ತು ಮನಗುಳಿ ಹಿರೇಮಠ ಸುಮಾರು ಪ್ರಾಚೀನವಾಗಿರ್ತಕ್ಕಂಥ ಮಠ, ಆ ಮಠ 1800 ವರ್ಷದ ಮಠ. ಆ ಮಠಕ್ಕೆ ಇಲ್ಲಿವರೆಗಿನೂ ಪಂಚಮಸಾಲಿ ಸ್ವಾಮಿಗಳೇ ಆಗಿದ್ದಾರೆ. ಸುಮಾರು ಒಂದು 16-17 ಜನ ಪಂಚಮಸಾಲಿ ಸ್ವಾಮೀಜಿಯವರೇ ಪೀಠಾಧಿಕಾರಿ ಆಗಿದ್ದಾರೆ. ಹರಿಹರದ ಮೂಲ ಪೀಠ ಇವತ್ತು ಪಂಚಮಸಾಲಿ ಪ್ರಥಮ ಪೀಠ, ಅದು ಕೂಡಲ ಸಂಗಮ ಅಲ್ಲ, ಅದು ಹರಿಹರ ಪೀಠ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಮಾನ್ ಸ್ವಾಮಿಗಳು ಹೇಳ್ತಾ ಇದ್ದರು, ಇವತ್ತು ಇದೇ ಸಮಾಜದಲ್ಲಿ ಹುಟ್ಟಿದ್ದೇನೆ ನಾನು. ಪಂಚಪೀಠಗಳಲ್ಲಿ ಕಾಶಿ ಪೀಠ ಬಂದಿತ್ತು, ಶ್ರೀಶೈಲ ಪೀಠ ಬಂದಿತ್ತು, ಅವೆರಡು ಪೀಠಕ್ಕೂ ಅವರು ಜಗದ್ರುಗಳು ಆಗಲಿಲ್ಲ. ಯಾಕಾಗಲಿಲ್ಲ ಅಂದ್ರೆ ಮನಗುಳಿ ಮಠಕ್ಕೆ ಎಲ್ಲ ಸರ್ವಧರ್ಮ ಸಮಾಜದ ಭಕ್ತರಿದ್ದಾರೆ, ಅವರನ್ನು ಉದ್ಧಾರ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಆ ಜಗದ್ಗುರು ಪೀಠವನ್ನು ತಿರಸ್ಕರಿಸಿದರು. ಅನಿವಾರ್ಯ ಪ್ರಸಂಗದಲ್ಲಿ ಅದೇ ಪೀಠದ ಅದೇ ಸಮಾಜದ ಸ್ವಾಮೀಜಿ ಇರುವುದರಿಂದ ಆ ದಾವಣಗೆರೆ ಭಾಗದ ಹಿರಿಯರು ಬಂದು ನಮ್ಮ ಸ್ವಾಮೀಜಿಯವರು ನೀವು ಆಗಲೇಬೇಕು ತಿಳ್ಕೊಂಡು ಬೇಡಿಕೊಂಡಾಗ ನಮ್ಮ ಸ್ವಾಮೀಜಿಯವರು ಇವತ್ತು ಹರಿಹರ ಪೀಠದ ಜಗದ್ರುಗಳಾದರು. ಅವರ ಸಂಕಲ್ಪ ಸಮಾಜ ಸುಧಾರಣೆ ಮಾಡಬೇಕು, ಅವ್ರು ಎಂಥ ವಿಚಾರದ ಧಾರೆಗಳಾಗಿದ್ದರಂದ್ರೆ ಈ ದಾವಣಗೆರೆ ಚಿತ್ರದುರ್ಗ ಹರಿಹರ ಆ ಭಾಗದಲ್ಲಿ ಸಂಸ್ಕಾರ ಬಹಳಷ್ಟು ಕಡಿಮೆ. ಯಾಕೆ ಕಡಿಮೆ ಅಂದ್ರೆ ಸ್ವತಃ ಯಾವುದು ಪಟ್ಟದ್ದೇವರು ಜಗದ್ರುಗಳು ಯಾರಿಗೆ ಲಿಂಗ ಕಟ್ಟಕ್ಕೆ ಹೋಗುವುದಿಲ್ಲ. ಒಬ್ಬ ಹೆಣ್ಣು ಮಗಳು ಗರ್ಭವತಿ ಆದ 8ನೇ ತಿಂಗಳಲ್ಲಿ ಲಿಂಗ ಕಟ್ತಾರೆ, ಹುಟ್ಟಿದ ಮಗುವಿಗೆ ಲಿಂಗ ಕಟ್ತಾರೆ. ಆಚಾರ ವಿಚಾರವನ್ನು ತೀರ್ಕೊಂಡಾಗ ಯಾವ ಮಂತ್ರ ಹೇಳಬೇಕು, ಹುಟ್ಟದಾಗ ಯಾವ ಮಂತ್ರ ಹೇಳಬೇಕು, ಎಷ್ಟು ಲಿಂಗ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋಂಥ ಸಂಸ್ಕಾರವನ್ನು ಕಲಿಸಿಕೊಟ್ಟವರು ಪ್ರಥಮ ಜಗದ್ಗುರುಗಳು, ಅದು ಡಾಕ್ಟರ್ ಮಹಾಂತ ಶಿವಾಚಾರ್ಯರು. ಇವತ್ತು ಅವರ ತತ್ವದಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ನಮ್ಮ ಒಕ್ಕೂಟ ಇವತ್ತು ಭೇದ ಭಾವ ಇಲ್ಲ. ನಮ್ಮ ಪಂಚಮಸಾಲಿ ಮಠಾಧೀಶರ ಒಕ್ಕೂಟದಲ್ಲಿ ಸರ್ವಧರ್ಮ ಅನ್ನು ಎಲ್ಲ ಗುರು ಪರಂಪರೆ ಇರ್ಬೋದು, ವಿರಕ್ತ ಪರಂಪರೆ ಇರ್ಬೋದು, ಆರೂಢ ಪರಂಪರೆ ಎಲ್ಲ ಪೂಜ್ಯರು, ಮಾತಾಜಿಯವರಿದ್ದಾರೆ, ಪೂಜ್ಯರಿದ್ದಾರೆ, ಎಲ್ಲರೂ ಇವತ್ತು ಈ ಒಕ್ಕೂಟದಲ್ಲಿ ಇರುವುದರಿಂದ ನಮ್ಮ ಒಕ್ಕೂಟ ಯಶಸ್ವಿ ಆಗ್ತೈತಿ. ಇವತ್ತು ನಮ್ಮ ಅನ್ನೋರು ನಮ್ಮ ಕರೆ ಮಾಡಿ ನಮ್ಮ ಮಹಾಂತ ಸ್ವಾಮಿಗಳ ಪರಮ ಶಿಷ್ಯರವರು ಇಲ್ಲ ಸ್ವಾಮೀಜಿ ಹಿಂಗೆ ಬರಬೇಕು ಅಂದ್ರು. ನಾವು ಇವತ್ತು ನಮ್ಮ ಸುದೀಪನ ಹುಟ್ಟುಹಬ್ಬ ಎಂಥದ್ದು ನೋಡ್ರಿ, ಇವತ್ತು ನಾವು ಚಿಕ್ಕೋಡಿ ಗ್ರಾಮಕ್ಕೆ ಮನಗುಳಿ ಮಠದ ಶಿಷ್ಯರ ಮನೆಗೆ ಅಷ್ಟೇ ಬಂದು ಹೋಗ್ತಿದ್ದೆವು, ಇವತ್ತು ಸಮಾಜದವ್ರ ಮನೆಗೆ ಇವತ್ತು ನಮ್ಮ ಸುದೀಪನ ಹುಟ್ಟುಹಬ್ಬಕ್ಕೆ ನಾವು ಆಶೀರ್ವಾದ ಮಾಡೋಕ್ಕೆ ಬಂದೆವು, ಸಮಾಜ ಸಂಘಟನೆ ಮಾಡೋಕ್ಕೆ ಬಂದೆವು ಅಂದಾಗ ಈ ಭಾಗದಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಬಹಳಷ್ಟಿದೆ, ಅವರಿಗೆ ಗುರಿಗಳು ಬಹಳಷ್ಟಿದ್ದಾವೆ, ಯುವಕರಿಗೆ ಮಾರ್ಗದರ್ಶಕರಿಲ್ಲ. ಇವತ್ತು ಅವ್ರ ಗುರಿಗಳನ್ನು ಯಶಸ್ವಿ ಮಾಡೋ ಕೆಲಸ ಗುರುಗಳಾಗಿ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ, ಹೆಗಲು ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನಂತರ ಸುದೀಪ್ ಹುಟ್ಟುಹಬ್ಬವನ್ನು ಗುರುಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಳಜೋಳ ಪರಿವಾರದ ಸದಸ್ಯರು ಹಾಗೂ ಬಂಧು ಮಿತ್ರರು ವಿಜೃಂಭಣೆಯಿಂದ ಆಚರಿಸಿದರು.
ಹುಟ್ಟುಹಬ್ಬದ ಸಮಾರಂಭದಲ್ಲಿ ಮಹೇಂದ್ರ ತಮ್ಮನವರ್ ಚುಕ್ಕೋಡಿ ತಾಲೂಕಾ ವೀರಶೈವ ಪಂಚಮಶಾಲಿ ಯುವ ಘಟಕದ ಅಧ್ಯಕ್ಷ ಕಾಶಿನಾಥ್ ಕುರ್ನೆ, ಸುದೀಪನ ತಾಯಿ ಸುಶೀಲಾ ಹಳಜೋಳೆ, ಅಜ್ಜ ದಶರಥ್ ಚೌಗ್ಲಾ, ಅಜ್ಜಿ ಇಂದ್ರಾಬಾಯಿ ಹಳಜೋಳೆ, ಶ್ರೀದೇವಿ ಹಳಜೋಳೆ, ಪರಿವಾರದ ಸದಸ್ಯರಾದ ಅಪ್ಪಾಸಾಹೇಬ್ ಹಳಜೋಳೆ, ಶ್ರುತಿ, ಮೇಘ, ಐಶ್ವರ್ಯ, ಪೂಜಾ, ಸಿದ್ರಾಮ್ ಕನಗಾವೆ, ಸಂಭಾಜಿ ಸೇರಿದಂತೆ ಹಳಜೋಳೆ ಪರಿವಾರದ ಸದಸ್ಯರು ಉಪಸ್ಥಿತರಿದ್ದರು.